ಇಂದು ನಿವೃತ್ತಿ ಹೊಂದಲಿರುವ ಬೆಳಗಾವಿಯ ಪೊಲೀಸ್ ಕಮಿಷನರ್ ಹಿರಿಯ ಐಪಿಎಸ್ ಅಧಿಕಾರಿ ಟಿಜಿ ಕೃಷ್ಣ ಭಟ್ ಅವರಿಗೆ ನಗರದ ನಾಗರಿಕರು ಅಭಿಮಾನದಿಂದ ಬೀಳ್ಕೊಡುಗೆ ಸಮಾರಂಭ ನಡೆಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರ ವಿಜಯ್ ಮೋರೆ ಮಾತನಾಡಿ, ಸಾಮಾಜಿಕ ಕಳಕಳಿ, ಸಾಮಾನ್ಯ ನಾಗರಿಕರೊಂದಿಗಿನ ಒಡನಾಟ, ಮಹಿಳೆಯರು, ಮಕ್ಕಳು ಮತ್ತು ಅನಾಥ ವೃದ್ಧರೊಂದಿಗಿದ್ದ ಅವರ ಗೌರವವನ್ನು ಬಣ್ಣಿಸಲು ಅಸಾಧ್ಯ ಎಂದು ತಿಳಿಸಿದರು. ನಂತರ ಮಾತನಾಡಿದ ಸಹ ಸಿಬ್ಬಂದಿಗಳು ಅಧಿಕಾರಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಮಾಧ್ಯಮಿಕ ಶಿಕ್ಷಣ ನಮ್ಮೂರಿನಲ್ಲೇ ಆಯ್ತು. ಹೈಸ್ಕೂಲ್ ಶಿಕ್ಷಣ ಹೆಕ್ಕೋಡು ಅಂತ ಊರಿದೆ. ಸಾಹಿತ್ಯ ಆಸಕ್ತರಿಗೆ ಒಂದು ನೀನಾಸಂ ಅಂತ ಹೆಸರು ಕೇಳಬಹುದು. ಕೆ ವಿ ಸುಬ್ಬಣ್ಣ ಮಹಾನ್ ನಾಟಕಗಾರರು, ಕವಿ, ಸಾಹಿತಿ ಇದ್ರು, ಮ್ಯಾಕ್ಸೆಸ್ ಪ್ರಶಸ್ತಿ ವಿಜೇತರು. ಅದನ್ನು ಹೈಸ್ಕೂಲ್ ಇದೆ, ಅದನ್ನು ನಾನು ಓದಿದ್ದೇನೆ. ತದನಂತರ ಪಿ ಯು ಸಿ ನಂತರ ಡಿಗ್ರಿ ಮಾಡ್ತಿರುವಾಗ ನಾನು ನೌಕರಿ ಬಗ್ಗೆ ಬಹಳ ಪ್ರಯತ್ನ ಮಾಡ್ತಿದ್ದೆ. ನೌಕರಿ ಸಿಗಲಿಂದ ಬೇಸತ್ತು ಏನೋ ನನ್ನ ಜೀವನದಲ್ಲಿ ಮೊದಲನೇ ಅಲ್ಲಿ ಒಂದು ವರ್ಷದ ಕಾಲ ಇದ್ದು, ತದನಂತರ ನಾನು ಏರ್ಫೋರ್ಸ್ ಹೆಡ್ ಕ್ವಾರ್ಟರ್ಸ್ ನ್ಯೂ ಡೆಲ್ಲಿ ಅದು ಸುಮಾರು 6 ವರ್ಷ ಕಾಲ ಇದ್ದೆ. ಒಟ್ಟು 7 ವರ್ಷ ನಾನು ಏರ್ಫೋರ್ಸ್ ನಲ್ಲಿ, ಅದು ನನ್ನ ಜೀವನದ ಮೊದಲ ಕ್ಲಿಪ್. ಏರ್ಫೋರ್ಸ್ ಮೇಲಿದ್ದಾಗಲೇ ನಾನು ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ಕೊಂಡು ಬಿಟ್ಟುಕೊಂಡೆ. ತದನಂತರ 1.5 ವರ್ಷ ಅನ್ಎಂಪ್ಲಾಯ್ಡ್ ಆಗಿದ್ದೆ. ಕೃಷಿ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಅದಕ್ಕೋಸ್ಕರ ಸರ್ಕಾರ ಎಕ್ಸ್ಕ್ಯೂಸ್ ನನಗೆ ಸೇವಾ ನೋಡ್ತೀನಿ ಜಮೀನು ಕೊಡ್ತಾರೆ ಅಂತ ನಾನು ಬಹಳ ಪ್ರಯತ್ನ ಮಾಡಿದೆ. ಆದರೆ ಸರ್ಕಾರದ ರೀತಿ ನೀತಿ ನನಗೆ ಗೊತ್ತಿರಲಿಲ್ಲ, ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ಕೊಂಡು ಗೊತ್ತಿರಲಿಲ್ಲ. ಕಂಬ ಕಚೇರಿ ಆಲಿಸುತ್ತಾರೆ. ಅನಿವಾರ್ಯದಿಂದ ಮತ್ತೆ ಸರ್ಕಾರಿ ನೌಕರಿಗೆ ಟ್ರೈ ಮಾಡಿ ಶುರು ಮಾಡಿದೆ. ತದನಂತರ ಶಾರ್ಟ್ ಟರ್ಮ್ ಲೆಕ್ಚರ್ ಆಗಿದೆ, ಅದನ್ನು ಬಯೋಮೆಟ್ರಿಕಲ್ಲಿ ಆಲ್ರೆಡಿ ಹೇಳಿದ. ಅದು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಹೋದೆ, ನನಗೆ ನೆನಪಾಯಿತು. ಸುಮಾರು 1.5 ವರ್ಷ ಕಾಲ ಬಾಗಲಕೋಟೆಯಲ್ಲಿ ಡಿವೈಸ್ಟಿ ಆಗಿದ್ದೆ. ಅದ್ರ ಪ್ರಕಾರ ನನಗೆ ಒಂದು ಭವ್ಯವಾದ ಅದ್ಭುತ ರಿಟೈರ್ಮೆಂಟ್ ಕೊಡುವಂತಹ ಒಂದು ಬಿಎಂಸಿಜಿ ಕಮಿಷನರೇಟ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಅವರು ಆಗ ನಮ್ಮ ಕಮಿಷನರೇಟ್ ಅಧಿಕಾರಿಗಳ ಆಹ್ವಾನ ಮೇಲೆ ಬಹಳಷ್ಟು ಜನ ನನ್ನ ಬಗ್ಗೆ ತುಂಬಾ ತುಂಬಾ ಬಹಳ ಒಳ್ಳೆ ಮಾತಾಡಿದ್ದೀರಿ. ನನ್ನ ಹಲ ಎಷ್ಟು ಮಟ್ಟಿಗೆ ಅದಕ್ಕೆ ಪಾತ್ರತೆ ಅಥವಾ ಯೋಗ್ಯತೆ ನನ್ನದಿದೆ ಗೊತ್ತಿಲ್ಲ. ಬಟ್ ನನ್ನ ಏನೋ ನೀವು ಕಂಡು ನನ್ನ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯಕ್ಕೋಸ್ಕರವಾಗಿ ವೈಯಕ್ತಿಕ ನಾನು ಕೃತಜ್ಞನ ಆಗಿದ್ದೇನೆ. ಈಗಾಗಲೇ ಸಮಯ ಬಹಳ ಆಗಿದೆ, ಆದರೂ ಈ ಸಂದರ್ಭದಲ್ಲಿ ನಾಳೆ ನನ್ನ ನಿವೃತ್ತಿ, ಸೇವಾ ನಿವೃತ್ತಿ, ವಯೋನಿವೃತ್ತಿ, ಈ ಸಂದರ್ಭದಲ್ಲಿ ಜಸ್ಟ್ ಲುಕಿಂಗ್ ಬ್ಯಾಕ್ ಸ್ವಲ್ಪ ನಾನು ಹಿಂದೆ ತಿರುಗಿ ನೋಡಿದಾಗ ಒಂದು ಸಿಂಹಾವಲೋಕನ ಅಂತ ಒಂದು ಶಬ್ದ ಇದೆ. ಸಿಂಹ ಕೆಲವು ಹೆಜ್ಜೆಗಳ ಮುಂದೆ ತಾನು ತಿರುಗಿ ಬಂದಾರೆ ನೋಡ್ತದೆ ವಾಪಸ್ ತಿರುಗಿ.